ಅದ್ಭುತವಾದ ಜೀವನ ಪ್ರತಿಯೊಬ್ಬರ ಸಂತೋಷವನ್ನು ಮನಶಾಂತಿಯನ್ನು ಹಾಳು ಮಾಡಿಬಿಡುತ್ತೆ। ಆಗ ನಿನ್ನನ್ನು ನೀನು ಬಿಟ್ಟುಕೊಡದೆ ನಿನ್ನನ್ನು ನೀನು ಮರೆಯದೇ ಇರಬೇಕು ಅಂದ್ರೆ ನೀನು ಒಂಟಿಯಾಗಿ ಇದ್ದರೂ ನಿನ್ನ ಜೊತೆ ಯಾರಿದ್ದರೂ ಇಲ್ಲದಿದ್ದರೂ ನಿನಗೆ ಬಂದ ಕಷ್ಟಗಳಿಂದ ಸಂಕಷ್ಟಗಳಿಂದ ನರಳುತ್ತಿದ್ದರೂ ನಿನ್ನ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳದಿದ್ದರೂ ನಿನ್ನ ಮನಸ್ಸಿನಲ್ಲಿ ನಿನ್ನ ಹೃದಯದಲ್ಲಿ ಇರುವ ಕನಸುಗಳನ್ನು ಬಿಡಬೇಡ। ಎದುರಿಸೋದನ್ನು ಕಲಿ, ಒಂಟಿಯಾಗಿ ಎದುರಿಸೋದನ್ನು ಕಲಿ। ಏಕೆ ಅಂದರೆ ನಮಗೆ ಆನಂದವನ್ನು ಕೊಡುವುದು ಗೆಲುವಲ್ಲ, ಅದಕ್ಕಿಂತ ಮುಂಚೆ ಬಿದ್ದ ಕಷ್ಟ ಕಣ್ಣೀರು, ಸಮಾಜದಲ್ಲಿ ಕೆಲವರು ನಮ್ಮ ಮೇಲೆ ಕರುಣೆ ಇಲ್ಲದೆ ಆಡಿದ ಮಾತುಗಳು, ಅವುಗಳನ್ನು ದಾಟಿ ಬಂದು ಸೇರೋ ಗುರಿನೇ ನಮಗೆ ಆನಂದವನ್ನು ಸಂತೋಷವನ್ನು ಕೊಡುತ್ತೆ। ಅದರಲ್ಲೇ ನಿಜವಾದ ಆನಂದ ಇರೋದು। ಜೀವನ ಅಂದ್ರೇನೆ ಕಠಿಣ, ಅದನ್ನು ಎದುರಿಸೋದು ಅಷ್ಟು ಸುಲಭವಲ್ಲ, ಆದರೂ ಎದುರಿಸಬೇಕು। ಇದು ಕೇವಲ ಒಂದೇ ಒಂದು ಜೀವನ ಮಾತ್ರ। ಈಗ ಹುಟ್ಟಿದ್ದೀವಿ, ಮತ್ತೆ ಹುಟ್ತೀವೋ ಇಲ್ಲೋ ಗೊತ್ತಿಲ್ಲ। ನಾವು ಅಂದುಕೊಂಡಿದ್ದನ್ನು ಇಷ್ಟಪಡಬೇಕು, ಕಷ್ಟಪಡಬೇಕು, ಮಾಡಿಬಿಡಬೇಕು। ಆದರೆ ಪ್ರಯತ್ನ ಪಡದೆ ಎದುರಿಸದೆ ಸೋತೆ ಅಂತ ಸಂಕಟ ಪಡಬೇಡ। ಪ್ರಯತ್ನಿಸದೆ ಎದುರಿಸದೆ ಸಂಕಟ ಪಡೋ ಹಕ್ಕು ನಿನಗ್ಯಾರೂ ಕೊಟ್ಟಿಲ್ಲ। ಒಂಟಿಯಾಗಿ ಇರೋದು, ಒಂಟಿಯಾಗಿ ಎದುರಿಸೋದು, ನಿನ್ನ ಗೆಲುವಿಗಾಗಿ ಹೋರಾಡೋದು ಕಷ್ಟನೇ, ಆದರೆ ಅದೇ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ, ಜೀವನದಲ್ಲಿ ಗೆಲ್ಲುವ ಧೈರ್ಯವನ್ನು ಕೊಡುತ್ತೆ। ನೀನು ನಿನ್ನ ಜೀವನದಲ್ಲಿ ಗೆದ್ದರೆ ನಿನ್ನ ಜೀವನ ಹೇಗಿರುತ್ತೆ, ನಿನ್ನ ಕುಟುಂಬಸ್ಥರನ್ನು ಹೇಗೆ ನೋಡಿಕೊಳ್ಳಬಹುದು, ನಿನ್ನನ್ನು ಕೇವಲವಾಗಿ ನೋಡಿದವರು ಹೇಗೆ ಹೊಗಳುತ್ತಾರೆ ಅಂತ ಒಂದು ಬಾರಿ ಆಲೋಚಿಸು। ನೀನು ಸೋಲೋದಕ್ಕೆ ಹುಟ್ಟಿಲ್ಲ, ನೀನು ನಿಲ್ಲೋದಕ್ಕೆ ಹುಟ್ಟಿಲ್ಲ, ನೀನು ಅಳೋದಕ್ಕೆ ಹುಟ್ಟಿಲ್ಲ, ನೀನು ಗೆಲ್ಲೋದಕ್ಕೆ ಹುಟ್ಟಿದ್ದೀಯಾ। ನೀನು ನಿನ್ನ ಕುಟುಂಬದವರನ್ನು ನಿನ್ನನ್ನು ಪ್ರೀತಿಸುವವರನ್ನು ಗೆಲ್ಲಿಸೋದಕ್ಕೆ ಹುಟ್ಟಿದ್ದೀಯಾ। ನೀನು ಗೆಲ್ತೀಯಾ, ಆದರೆ ಭಯ ಪಡಬೇಡ। ನೀನು ಗೆಲ್ತೀಯಾ, ಆದರೆ ಸಂಕಟ ಪಡಬೇಡ। ನೀನು ಗೆಲ್ತೀಯಾ, ಆದರೆ ನಿಲ್ಲಬೇಡ। ನೀನು ಗೆಲ್ತೀಯಾ, ಆದರೆ ಅಳಬೇಡ। ಗೆಲುವು ಯಾರೊಬ್ಬರ ಆಸ್ತಿನೂ ಅಲ್ಲ, ಯಾರಪ್ಪನ ಆಸ್ತಿನೂ ಅಲ್ಲ। ಗೆಲ್ತೀವಿ ಅಂತ ಒಂದು ಬಾರಿ ಡಿಸೈಡ್ ಆದರೆ ಅದೇ ನಮ್ಮಿಂದೆ ಬರುತ್ತೆ, ಆದರೆ ಅದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ। ಈ ಹೊಸ ವರ್ಷದಲ್ಲಿ ನಿಮ್ಮ ಗುರಿಯನ್ನು ಸೇರಲು ನಿಮ್ಮ ಕಷ್ಟಗಳನ್ನು ಸಂಕಷ್ಟಗಳನ್ನು ಪಕ್ಕಕ್ಕೆ ಇಟ್ಟು ನಿಮ್ಮ ಪ್ರಯತ್ನದಲ್ಲಿ ನಿಮ್ಮ ಬಲವನ್ನು ತೋರಿಸಿ, ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಗೆದ್ದೆ ಗೆಲ್ತೀರಾ। ಎಲ್ಲ ಕನ್ನಡಿಗರಿಗೆ 2022 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು।